ಹಲೋ, ಹೇಗಿದ್ರೆ ಎಲ್ಲರೂ? ಓಕೆ, ಸುಮಾರು ಟೈಮ್ ಇಂದ ನನಗೆ ರಿಕ್ವೆಸ್ಟ್ ಬರ್ತಾ ಇತ್ತು ಫ್ರಿಡ್ಜ್ ಆರ್ಗನೈಸೇಷನ್ ಬಗ್ಗೆ ವಿಡಿಯೋ ಮಾಡಿ ಹಾಗೆ ಅಂತ ಹೇಳಿ. ಸುಮಾರು ಸಲ ನಾನು ನನ್ನ ಫ್ರಿಡ್ಜ್ ಯಾವುದಂತ ಹೇಳಿ ಯಾವತ್ತೊಮ್ಮೆ ಇದರ ಕಂಪ್ಲೀಟ್ ರಿವ್ಯೂ ಕೊಟ್ಟಿದ್ದೆ, ತೋರಿಸಿದ್ದೀನಿ ಯಾವ ಫ್ರಿಡ್ಜ್ ನಾನು ತಗೊಂಡಿದ್ದೆ, ಹೇಗೆ ಉಂಟು ಅಂತ ಹೇಳಿ, ಯಾರಿಗೆ ಜೋಡಿಸಿದ್ದೀನಿ ಅದನ್ನು ಕೂಡ ನಾನು ಒಮ್ಮೆ ತೋರಿಸಿದ್ದೀನಿ. ಆದರೆ ಮತ್ತೆ ಮತ್ತೆ ಕೆಲವರು ಹೊಸಬ್ರು ಬರ್ತಾ ಇರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ ಏನಾದರೂ ಐಡಿಯಾಸ್ ಅವರಿಗೆ ಬೇಕಾಗಿದೆ. ಆದರೆ ನನ್ನ ಹತ್ರ ದೊಡ್ಡದೇನು ಐಡಿಯಾಸ್ ಇಲ್ಲ, ಆದರೆ ನಾನು ಯಾವ ರೀತಿ ಜೋಡಿಸಿ ಇಟ್ಟಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು. ಅದರಲ್ಲಿ ಸ್ವಲ್ಪ ಆದರೂ ನಿಮಗೆ ಏನಾದರೂ ಇಂಟ್ರೆಸ್ಟಿಂಗ್ ಇದೆ ಆದರೆ, ಅಥವಾ ಸ್ವಲ್ಪ ನಿಮಗೆ ಏನಾದರೂ ಐಡಿಯಾ ಬರ್ತದೆ ಆದರೆ, ನಾನು ಖಂಡಿತವಾಗ್ಲೂ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ಫಸ್ಟ್ ನಮ್ಮದು ಫ್ರಿಡ್ಜ್, ಇದು ನಮ್ಮದು ಫ್ರಿಡ್ಜ್ ಎಲ್ ಜಿ, ಹಾಗೂ ಡೋರ್ ಇನ್ ಡೋರ್ ಅಂತ ಹೇಳ್ತೀವಿ ನಾವು ಈ ಫ್ರಿಡ್ಜ್ಗೆ. ಅಂದರೆ ಮುಂದ್ಗಡೆ ನೋಡಿ, ಈ ರೀತಿ ಎಕ್ಸ್ಟ್ರಾ ಒಂದು ಡೋರ್ ಎಲ್ಲ ಉಂಟು, ನಾನು ಕಂಪ್ಲೀಟ್ ಆಗಿ ನಿಮಗೆ ಆಮೇಲೆ ತೋರಿಸ್ತೀನಿ. ಹಾಗೂ ಇದರಲ್ಲಿ ಯಾವ ರೀತಿ ಜೋಡಿಸಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ. ನಾನು ಮೊದಲಿಂದನೂ ಹೇಳ್ತೀನಿ, ಹೆಚ್ಚಾಗಿ ದೊಡ್ಡ ಫ್ರಿಡ್ಜ್ ಉಂಟು, ಆದರೂ ಏನಂದರೆ ಜಾಸ್ತಿ ನಾನು ಐಟಮ್ಸ್ ಅಂದರೆ ಹೆಚ್ಚಾಗಿ ಫ್ರೆಶ್ ಆಗಿ ತಿನ್ನಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ತುಂಬ ತರಕಾರಿ ಅದು ಇದು ಎಲ್ಲ ಯಾವಾಗಲೂ ತುಂಬಿಸಿ ಇಡುವುದಿಲ್ಲ. ಹಾಗಾಗಿ ನಿಮಗೆ ಸ್ವಲ್ಪ ಕಾಲಿನೇ ಕಾಣ್ಬೋದು ನನ್ನ ಫ್ರಿಡ್ಜ್ ತರಕಾರಿ ಅದು ಇದು ತುಂಬಿಸಿ ಇರುವುದಿಲ್ಲ. ಬೇಕಾಗಿದ್ದದ್ದು ಮಾತ್ರ ಟೊಮೆಟೊ ಅಥವಾ ಗ್ರೀನ್ ಚಿಲ್ಲೀಸ್ ಅದೆಲ್ಲ ಶುಂಠಿ ಎಲ್ಲ ಬೇಕಿದ್ರೆ ನಾನು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಡ್ತೀನಿ ಬಿಟ್ಟರೆ. ಮತ್ತು ನಿಮಗೆ ತರಕಾರಿ ಎಲ್ಲ ಉಂಟು, ಬೀನ್ಸ್, ಕ್ಯಾಬೇಜ್, ಗೋಬಿ ಅಂಥದ್ದೆಲ್ಲ ಫ್ರೆಶ್ ತಂದೆ ಯೂಸ್ ಮಾಡಿ, ನಾಳೆ ಏನಾದರೂ ಮಾಡಲಿಕ್ಕಿದೆ ಅಂತಾದರೆ ಇವತ್ತು ತಂದು ನಾವು ಹೆಚ್ಚಾಗಿ ಇಟ್ಟು ಅಥವಾ ನಾಳೆನೆ ತೊಗೊಂಡು ಬಂದು ಅದನ್ನು ಯೂಸ್ ಮಾಡೋದು ಬಿಟ್ಟರೆ ಹೊಸದಾಗಿ ಫ್ರಿಡ್ಜಲ್ಲಿ ತುಂಬಿಸಿಡುವುದು ಇಷ್ಟ ಇಲ್ಲ ನನಗೆ, ಇಡೋದು ಕೂಡ ಇಲ್ಲ ನಾನು. ಓಕೆ, ನಾನು ತೋರಿಸ್ತೀನಿ ಇವಾಗ. ಓಕೆ, ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಫ್ರಿಡ್ಜ್ ಇದೆ, ಹಾಗೆ ಅದನ್ನು ಹೇಗೆ ಜೋಡಿಸಿದ್ದೀನಿ ಅಂತ ಹೇಳಿ. ಉಲ್ಟಾ ಫ್ರಿಡ್ಜ್, ಡಬಲ್ ಡೋರ್ ಫ್ರಿಡ್ಜ್, ಹಾಗೂ ಇದಕ್ಕೆ ಹೇಳ್ತಾರೆ ಡೋರ್ ಇನ್ ಡೋರ್ ಫ್ರಿಡ್ಜ್ ಅಂತ ಹೇಳಿ. ಎಲ್ ಜಿ ಇದ್ದು ಯಾಕೆಂದ್ರೆ ನೋಡಿ, ಎಕ್ಸ್ಟ್ರಾ ಒಂದು ಮುಂದ್ಗಡೆ ಡೋರ್ ಉಂಟು ಇದಕ್ಕೆ, ನೋಡ್ಬೋದು ನೀವು. ಏನಿತ್ತು ಇದರಲ್ಲಿ, ನೀವು ಎಕ್ಸ್ಟ್ರಾ ಏನಾದರೂ ಡಿಸ್ಪ್ಲೇ ಐಟಮ್ಸ್ ಎಲ್ಲ ಏನಾದರೂ ಇಡ್ಬೋದು ಸಣ್ಣ ಸಣ್ಣದ್ದು. ನೋಡಿ, ತುಂಬ ಜಾಗ ಉಂಟು. ಹಾಗೂ ಮೇನ್ ಡೋರ್ ಉಂಟು ನೋಡಿ, ನೋಡಿ ಈ ರೀತಿ ಇದು ಮೇನ್ ಡೋರ್. ಈ ಸೈಡ್ ಫುಲ್ಲು ಫ್ರೀಜರ್, ಮೇಲ್ಗಡೆ ಕೂಡ ಫ್ರೀಜರ್, ಹಾಗೂ ಕೆಳಗಡೆ ಕೂಡ. ಸಪ್ರೇಟ್ ಆಗಿ ಫ್ರೀಜರ್ ನನ್ಗೆ ಇಷ್ಟ ಆಯ್ತು. ಯಾಕೆ ಗೊತ್ತಿಲ್ಲ, ಒಂದು ಇದರಿಂದ ಸಪ್ರೇಟ್ ಇದೆ. ನೆಕ್ಸ್ಟ್ ಇನ್ನೊಂದೇನೆಂದ್ರೆ, ನಿಮಗೆ ಫಿಶ್, ಚಿಕನ್ ಹಾಗೂ ಎಕ್ಸ್ಟ್ರಾ ಏನಾದರೂ ಇಡ್ಲಿಕ್ಕೆ ಸಪ್ರೇಟ್ ಸಪ್ರೇಟ್ ಅವರು ಟ್ರೋಲಿ ರೀತಿ ಕೊಟ್ಟಿದ್ದಾರೆ. ತುಂಬಾ ದೊಡ್ಡದಾಗಿದೆ, ಸ್ಪೇಸ್ ತುಂಬಾ ಚೆನ್ನಾಗಿದೆ ಇದರದ್ದು. ಹಾಗೂ ನಿಮಗೆ ತೆಗೆದು ಕ್ಲೀನ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಈಸಿ ಇದೆ. ಅದು ಟ್ರೋಲಿ ಎಳೆದು ನೀವು ಕ್ಲೀನ್ ಮಾಡಿದ್ರೆ ಆಯ್ತು. ಆ ರೀತಿ ಮೂರು ಸಪ್ರೇಟ್ ಬಾಸ್ಕೆಟ್ ಅವರು ಕೊಟ್ಟಿದ್ದಾರೆ ಕೆಳಗಡೆ, ನೀವು ನೋಡ್ಬೋದು. ಹಾಗೂ ಸೈಡ್ ಅಲ್ಲಿ ಈ ರೀತಿ ಇಲ್ಲಿ ಐಸ್ ಮೇಕರ್ ಉಂಟು, ಟ್ವಿಸ್ಟ್ ಮಾಡಿದ್ರೆ ಐಸ್ ಇದರಲ್ಲಿ ಸಿಗುತ್ತೆ ನಮಗೆ. ಹಾಗೂ ಇಲ್ಲಿ ಕೆಲವು ಕ್ಯಾಶ್ಯೂನೆಟ್ಸ್ ಮತ್ತೇನಾದ್ರೂ ಇದ್ರೆ ನಾನೆಲ್ಲ ಇಲ್ಲಿ ಇಟ್ಟಿದ್ದೀನಿ, ಯಾವ್ದು ಕೂಡ ಹಾಳಾಗೋದು ಬೇಡ ಅಂತ ಹೇಳಿ. ಕೆಲವು ಸಾಂಬಾರ್ ಪೌಡರ್ ಕೂಡ ನಾನು ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇದು ಫಿಶ್ ಪಿಕ್ಕಲ್, ಫಿಶ್ ಪಿಕ್ಕಲ್ ಇದರಲ್ಲಿ ಇಟ್ಟಿದ್ದೀನಿ ನಾನು. ಸ್ವಲ್ಪ ಸ್ವಲ್ಪ ತೆಗೆದು ಬಿಸಿ ಮಾಡಿ ತಿನ್ನೋದು. ಹಾಗೂ ಯೂಸ್ ಮಾಡಿದ ಶಾವಿಗೆಲ್ಲ ಇರುತ್ತೆ ನೋಡಿ, ಅದನ್ನು ಓಪನ್ ಮಾಡಿ ಹೊರಗಡೆ ಇಟ್ಟರೆ ತಕ್ಷಣ ನಮಗೆ ಬೇರೆ ಇನ್ನೊಮ್ಮೆ ಯೂಸಿಗೆ ಇಲ್ಲದಿದ್ರೆ ಹಾಳಾಗುತ್ತೆ. ಅದನ್ನೆಲ್ಲ ನಾನು ಫ್ರೀಜರಲ್ಲಿ ಈ ಸೈಡಲ್ಲಿ ಇಟ್ಟು ಬಿಡ್ತೀನಿ, ಏನು ಕೂಡ ಆಗೋದಿಲ್ಲ. ಹಾಗೂ ಡಾರ್ಕ್ ಚಾಕ್ಲೇಟ್ ಅದೆಲ್ಲ ಉಂಟು ನೋಡಿ, ಅದನ್ನು ನಾನು ಫ್ರೀಜರಲ್ಲಿ ಇಟ್ಟಿದ್ದೀನಿ. ಇದು ನಮ್ಮ ಮೇನ್ ಫ್ರಿಡ್ಜ್, ಫ್ರೀಜರ್ ಅಲ್ಲ ಫ್ರಿಡ್ಜ್. ಫಸ್ಟಿಗೆ ನಾನು ಮುಂದ್ಗಡೆ ಏನುಂಟು ಅದನ್ನು ತೋರಿಸ್ತೇನೆ. ಇದರಲ್ಲಿ ಏನು ವಿಶೇಷ ನಾನೇನು ಇಡ್ಲಿಲ್ಲ, ಎಲ್ಲರೂ ಏನು ಇಡ್ತಾರೆ ಫ್ರಿಡ್ಜ್ ಅಲ್ಲಿ ಅದನ್ನೇ ನಾನು ಇಟ್ಟಿದ್ದೀನಿ. ಟೊಮೆಟೊ ಪ್ಯೂರಿ, ಕೋಕಮ್ ಜ್ಯೂಸು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಇದು ಒಂದು ಜ್ಯೂಸೆ, ನೆಕ್ಸ್ಟ್ ಕೊಬ್ಬರಿ ಪೌಡರ್, ಮತ್ತೆ ಇದೆಲ್ಲ ಮಯೋನೈಸ್, ಜಾಮ್, ಸಿಜ್ವನ್ ಚಟ್ನಿ, ಪಿಕ್ಕಲ್, ಅಮೂಲ್ ಮಿಠಾಯಿ ಮೇತಿ, ಮಿಠಾಯಿ ಮೇತಿ, ಆಮೇಲೆ ಇದು ಎಂತ ಹೇಳ್ತಾರೆ ಕೇಸರ್, ಅದೆಲ್ಲ ಇಲ್ಲಿ ಮುಂದ್ಗಡೆ ಡಿಸ್ಪ್ಲೇಗೆ ಬೇಗ ತೆಗೆಯುವಂಥದ್ದೆಲ್ಲ ಇಲ್ಲಿ ಇಟ್ಟಿದ್ದೀನಿ ನಾನು. ಈ ಸೈಡ್ ಕೆಲವು ಸಾಂಬಾರ್ ಯೂಸ್ ಮಾಡ್ತೀವಿ, ಯಾವುದಾದ್ರೂ ಚಾಟ್ ಮಸಾಲ ಅದೆಲ್ಲ ಇದೆ ಆದ್ರೆ ಸ್ವಲ್ಪ ಯೂಸ್ ಮಾಡಿದ್ದನ್ನು
ನಾನು ಹೀಗೇನೆ ಇಟ್ಟಿದ್ದೀನಿ ಇದನ್ನ ಎಕ್ಸ್ಟ್ರಾ ಮತ್ತೆ ಡಬ್ಬಿಯಲ್ಲೆಲ್ಲ ಹಾಕಿ ಇಡ್ಲಿಲ್ಲ ಇದರಲ್ಲಿ ಇಟ್ಟಿದ್ದೀನಿ ಇದರಿಂದ ಗೊತ್ತಾಗುತ್ತೆ ಜಲ್ಜೀರಾ ಪೌಡರ್ ಅಂತದೆಲ್ಲ ಉಂಟು ನೋಡಿ ಅದನ್ನೆಲ್ಲ ನಾನು ಈ ಸೈಡ್ ಇಟ್ಟಿದ್ದೀನಿ ಮತ್ತೆ ಇದೆಲ್ಲ ಸಣ್ಣ ಸಣ್ಣದು ಇದು ಅಂತ ಹೇಳ್ತಾರೆ ವೆನಿಲಾ ಎಸೆನ್ಸ್ ಮತ್ತೆ ಸುಮಾರು ಎಸೆನ್ಸ್ ಎಲ್ಲ ಇದೆಲ್ಲ ನನಗೆ ಅಡಿಗೆ ಚಾನೆಲ್ ಗೆ ಯೂಸ್ ಆಗುವಂತದ್ದು ಅದನ್ನೆಲ್ಲ ನಾನು ಇಲ್ಲಿ ಇಟ್ಟಿದ್ದೀನಿ ಹಾಗೂ ಇದು ಮ್ಯಾಗಿ ಕ್ಯೂಬ್ಸ್ ನನ್ನ ಹಸ್ಬೆಂಡ್ ಗೆ ಇಷ್ಟ ಆದ್ರದು ತಿಳಿಸಾರಿರ್ಲಿ ಅದರ ಸೂಪ್ ಮಾಡೋದೆಲ್ಲ ಇಷ್ಟ ಅದು ಅವರು ತಂದಿರ್ತಾರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಸಣ್ಣ ಸಣ್ಣ ಬಾಟಲ್ ಅಲ್ಲಿ ಸಾಸಸ್ ಎಲ್ಲ ಇಟ್ಟಿದ್ದೀನಿ ಸಣ್ಣ ಸಣ್ಣ ಸಾಸಸ್ ಬಾಟಲ್ ಎಲ್ಲ ನಾನು ಇಲ್ಲಿ ಇಟ್ಟಿದ್ದೀನಿ ಮತ್ತೆ ಅಂತ ಉಂಟು ನೂಡಲ್ಸ್ ಮಸಾಲಾ ಅದೆಲ್ಲ ಸಣ್ಣ ಸಣ್ಣ ನೋಡಿ ಈ ರೀತಿ ಜೋಡಿಸಿ ಇಟ್ಟಿದ್ದೀನಿ ದೊಡ್ಡದೇನು ತುಂಬಾ ನಾನು ನೀಟಾಗಿ ಇಟ್ಟಿದ್ದೀನಿ ಅಂತ ನಾನು ಹೇಳಲ್ಲ ನಾರ್ಮಲ್ ಎಲ್ಲರೂ ಹೇಗೆ ಇಡ್ತಾರೆ ನೋಡಿ ಹಾಗೆ ಇಟ್ಟಿದ್ದೀನಿ ಆದ್ರೆ ಕೆಲವರಿಗೆ ಇಂಟ್ರೆಸ್ಟ್ ಏನಿದೆ ಫ್ರಿಜ್ ಅಲ್ಲಿ ನಿಮ್ಮ ಫ್ರಿಜ್ ಅಲ್ಲಿ ಹೇಗೆ ಇಟ್ಟಿದ್ದೀರಾ ಅಂತ ಹೇಳಿ ಒಂದು ಎಂತ ಹೇಳ್ತಾರೆ ಕ್ಯೂರಿಯಾಸಿಟಿ ಹಾಗೆ ಯಾವ ರೀತಿ ಉಂಟು ಅಂತ ಹೇಳಿ ನಿಮಗೆ ನಾನು ತೋರಿಸ್ತಾ ಇದೀನಿ ಅಷ್ಟೇ ಓಕೆ ನಾನು ಈಗ ಇನ್ನು ಒಳಗಡೆ ತೋರಿಸಕ್ಕಿಂತ ಮೊದಲು ಎಂತದಲ್ಲ ಬಾಟಲ್ಸ್ ಎಲ್ಲ ನೀವು ಹೇಳ್ತಾ ಇರ್ತೀರಿ ಇವಾಗ ಕೆಲವರು ಇಷ್ಟು ಅರ್ಧದಲ್ಲಿ ನೋಡಿಯೇ ಇವಾಗ ಕಮೆಂಟ್ ಹಾಕಿರ್ತಾರೆ ಬಾಟಲ್ಸ್ ಎಲ್ಲಿಂದ ತಕೊಂಡ್ರಿ ಅದು ಇದು ಅಂತ ಹೇಳಿ ಹಾಗಾಗಿ ಮೊದಲು ಅದನ್ನು ಹೇಳಿಬಿಡ್ತೀನಿ ನಾನು ಎಲ್ಲ ಆನ್ಲೈನ್ ಅಲ್ಲಿ ಹೆಚ್ಚಾಗಿ ಪರ್ಚೇಸ್ ಮಾಡೋದು ಆನ್ಲೈನ್ ಅಲ್ಲೇ ಆದ್ರೆ ಆದ್ರೆ ಈ ಒಂದು ಆರೆಂಜ್ ಬಟನ್ ಇದೆ ನೋಡಿ ಅದು ನನ್ನ ತುಂಬಾ ಹಣವನ್ನು ಉಳಿತಾಯ ಮಾಡಿದೆ ಅದು ಯಾವುದೆಂದರೆ ಕ್ಯಾಶ್ ಕರು ಕ್ಯಾಶ್ ಕರು ಏನು ಮಾಡುತ್ತೆ ಯಾವುದಾದ್ರೂ ನಾವು ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡುವಾಗ ಅಮೆಜಾನ್ ಮಿಂತ್ರಾ ಅಜಿಯೋ ಜಬಾಂಗ್ ಇದರಿಂದೆಲ್ಲ ನಾವು ಶಾಪಿಂಗ್ ಮಾಡುವಾಗ ನಾವು ಕ್ಯಾಶ್ ಬ್ಯಾಕ್ ಗೆ ಹೋಗಿ ಅಲ್ಲಿಂದ ನಾವು ನಮ್ಮ ನಾರ್ಮಲ್ ಯಾವುದರಿಂದ ನಾವು ಶಾಪಿಂಗ್ ಮಾಡ್ತೀವಿ ನೋಡಿ ಅದರಿಂದ ನಾವು ವಸ್ತುವನ್ನು ತಗೊಂಡು ಬಂದ್ರೆ ನಮಗೆ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಹಾಗಾಗಿ ನಾನು ಯಾವುದಾದ್ರೂ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡುವಾಗ ಕ್ಯಾಶ್ ಕರಿಗೆ ಹೋಗಿ ಅಲ್ಲಿಂದ ಅಮೆಜಾನ್ ಇರಲಿ ಅಥವಾ ಮಿಂತ್ರಾ ಇರಲಿ ಅಲ್ಲಿ ಹೋಗಿ ಆಮೇಲೆ ಶಾಪಿಂಗ್ ಮಾಡುದು ಇದರಿಂದ ಏನಾಗುತ್ತೆ ಗೊತ್ತಿಲ್ಲ ಕ್ಯಾಶ್ ಕರೋದ್ರಿಂದ ನಿಮಗೆ ತುಂಬಾ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಕ್ಯಾಶ್ ಕರು ಉಂಟು ನೋಡಿ ರತನ್ ಟಾಟಾ ಅವರು ಮಾಡಿದ್ದು ಹಾಗಾಗಿ ಇದರಲ್ಲಿ ಸಿಗುವ ನಿಮ್ಮ ಹಣ ಉಂಟು ನೋಡಿ ಅದು ರಿಯಲ್ ಮನಿ ಬ್ಯಾಂಕ್ ಇಂದ ಕೂಡ ಟ್ರಾನ್ಸ್ಫರ್ ಮಾಡಬಹುದು ಅಥವಾ ಅಮೆಜಾನ್ ವೌಚರ್ ಆಗಿ ಕೂಡ ಇದನ್ನು ನೀವು ತಗೊಳ್ಬಹುದು ಸುಮಾರು ಜನ ಹೇಳ್ತಾರೆ ನೀವು ಎಂತ ಹೇಳ್ತೀರಾ ಅಂದ್ರೆ ಇದು ಸುಮ್ಮನೆ ಹಾಗೀಗೆಂತ ಹಾಗೆ ಏನಿಲ್ಲ ನಾರ್ಮಲ್ ಆಗಿ ನೀವು ಇವಾಗ ಆನ್ಲೈನ್ ಅಲ್ಲಿ ಹೇಗೂ ನೀವು ಪರ್ಚೇಸ್ ಮಾಡ್ತೀರಾ ಆವಾಗ ನೀವು ಕ್ಯಾಶ್ ಕರ್ಗೋಗಿ ಪರ್ಚೇಸ್ ಮಾಡಿದ್ರೆ ಇದರಿಂದ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಹಾಗಾಗಿ ನಾನು ಹೇಳುದು ನಿಮ್ಮದೇ ಹಣ ಉಳಿಯುತ್ತೆ ನನಗೇನು ದೊಡ್ಡ ಇದರಲ್ಲಿ ಲಾಭ ಏನು ಸಿಗಲ್ಲ ಆದ್ರೆ ನಿಮ್ಮ ಹಣ ಇದರಿಂದ ಸ್ವಲ್ಪ ಆದ್ರೂ ಉಳಿಯುತ್ತೆ ನಾನು ಅದನ್ನು ತುಂಬಾ ಯೂಸ್ ಮಾಡ್ತೀನಿ ಹಾಗಾಗಿ ನಿಮ್ ಜೊತೆ ಕೂಡ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಓಕೆ ಇದೆಲ್ಲ ಗಾಜಿನ ಬಾಟಲ್ ನಾನು ಹೆಚ್ಚಾಗಿ ಇಂಥದೇ ಯೂಸ್ ಮಾಡ್ತೀನಿ ಫ್ರಿಜ್ ಅಲ್ಲೆಲ್ಲ ಇಟ್ಟರೆ ಏನು ಕೂಡ ಆಗುದಿಲ್ಲ ಇದು ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದ್ರೆ ಪ್ಲಾಸ್ಟಿಕ್ ಬಾಟಲ್ಗಿಂತ ಗಾಜಿನ ಬಾಟಲ್ ತುಂಬಾ ಬೆಟರ್ ನಾವು ಏನಾದ್ರೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪ್ಯೂರಿ ಎಲ್ಲ ಮಾಡುವಾಗ ತುಂಬಾ ಒಳ್ಳೇದು ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ ಇದರ ಲಿಂಕ್ ಎಲ್ಲ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬಾಟಲ್ಸ್ ಎಲ್ಲ ಎಷ್ಟು ರೇಟ್ ಹಾಗೂ ನನಗೆ ಕ್ಯಾಶ್ ಬ್ಯಾಕ್ ಆಗಿ ಎಷ್ಟು ಸಿಕ್ತು ಎಲ್ಲ ನಾನು ಕೆಳಗಡೆ ಡೀಟೇಲ್ ಆಗಿ ಹಾಕಿರ್ತೀನಿ ನೀವು ಅಲ್ಲಿಂದ ನೋಡಬಹುದು ಓಕೆ ಇದು ಇದು ಸ್ಟೋರೇಜ್ ಬಾಕ್ಸ್ ಫ್ರಿಜ್ಗೆ ಅಂತಾನೆ ನಾನು ತಗೊಂಡು ಬಂದಿದ್ದು ಸ್ಟೀಲ್ ಇದ್ದಿದ್ದು ಸೆಟ್ ಸಿಗುತ್ತೆ ನಿಮಗೆ ದೊಡ್ಡದಿಂದ ಹಿಡಿದು ಸಣ್ಣದ ತನಕ ಸೆಟ್ ಎಲ್ಲ ಉಂಟು ನೀವು ನೋಡ್ಬೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೆಟ್ ಎಲ್ಲ ಇದರಲ್ಲೆಲ್ಲ ನಾನು ಸ್ವಲ್ಪ ಮೊಸರು ಮಾಡಿದ್ದು ಅಥವಾ ಏನಾದರೂ ಉಳಿದಿದೆ ಚಾಕ್ಲೇಟ್ ಸಿರಪ್ ಇರಲಿ ಆಮೇಲೆ ಗಾರ್ಲಿಕ್ ನೋಡಿ ಈ ರೀತಿ ಗಾರ್ಲಿಕ್ ಎಲ್ಲ ಸುಲಿದು ಎಲ್ಲ ಇದರಲ್ಲಿ ಇಟ್ಬಿಟ್ರೆ ಆಯಿತು ಮತ್ತು ಇದು ಇದು ನೋಡಿ ಮೊಳಕೆ ಬರೆಸಿದ್ದು ಇಂಥದ್ದೆಲ್ಲ ಇದರಲ್ಲಿ ಇಟ್ಟು ಬಿಡ್ತೀನಿ ಕ್ಲೀನ್ ಆ್ಯಂಡ್ ನೀಟ್ ಕೂಡ ಕಾಣುತ್ತೆ ಹಾಗೂ ಏರ್ ಟೈಟ್ ಡಬ್ಬ ಆದ್ರಿಂದ ತುಂಬ ಚೆನ್ನಾಗಿ ಕೂಡ ಬರುತ್ತೆ ಪೋಷನ್ ನಾನು ಹೆಚ್ಚಾಗಿ ಖಾಲಿ ಇಟ್ಟಿದ್ದೀನಿ ಇರುತ್ತೆ ಆದರೆ ಇವಾಗ ಜಸ್ಟ್ ಏನು ಕೂಡ ತುಂಬಿಸಿ ಇಡಲಿಲ್ಲ ಹಾಗೆ ಖಾಲಿ ಉಂಟು ಇಲ್ಲದ್ರೆ ಎಲ್ಲರೂ ಬಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದರೆ ಇದರಲ್ಲಿ ತುಂಬಿರುತ್ತೆ ಜ್ಯೂಸು ಹೆಚ್ಚಾಗಿ ತಿಂಡಿ ಜ್ಯೂಸ್ ಅದೇ ತುಂಬಿರೋದು ಹಾಗಾಗಿ ಈ ಪೋಷನ್ ಒಂದು ಖಾಲಿನೇ ಇಡ್ತೀನಿ ನಾನು ಹೆಚ್ಚಾಗಿ ಹಾಗೂ ಅವತ್ತವತ್ತಿದ್ದು ಅವತ್ತೇ ಖಾಲಿ ಮಾಡ್ತೀನಿ ಎಕ್ಸ್ಟ್ರಾ ಏನು ಫ್ರಿಜ್ಜಲ್ಲಿ ಇಡೋದಿಲ್ಲ ಸ್ವಲ್ಪ ಉಳಿದಿದ್ದು ಖಾಲಿ ಮಾಡಿಬಿಡೋದು ಅದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಮತ್ತೆ ಅಲ್ಲೇ ಉಳಿಯುತ್ತೆ ಅದು ಹಾಳಾಗುತ್ತೆ
ಓಕೆ ಇದು ನಾನು ತೋರಿಸಿದ್ದೀನಿ ಆದರೂ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನಂದು ಎಗ್ ಡಬ್ಬ ಇದು ಎಗ್ ಹಾಕುವಂಥದ್ದು ಇದರಲ್ಲಿ ಎಷ್ಟು 24 ಏನ ಎಗ್ ನಾವು ಇಡ್ಬೋದು ಹಾಗೂ ಇದು ಇದೊಂದು ಬಾಕ್ಸ್ ತುಂಬ ಚೆನ್ನಾಗಿದೆ ಇದು ನನಗೆ ತುಂಬ ಇಷ್ಟ ಇದು ಅಂದರೆ ಸ್ವಲ್ಪ ಕಾಸ್ಟ್ಲಿ ನಿಮಗೆ ಇಷ್ಟ ಇದೆ ಆದರೆ ನೀವು ತೊಗೊಳ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ ಓಕೆ ಈ ಬಾಕ್ಸ್ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಫ್ರಿಜ್ಜಲ್ಲಿ ಇಡಲಿಕ್ಕೆಲ್ಲ ತುಂಬ ಚೆನ್ನಾಗಿದೆ ಇದರಲ್ಲಿ ನೀವು ಎರಡು ಪಾರ್ಟ್ ಮಾಡಿ ಕೂಡ ಇಡ್ಬೋದು ನಾನು ತೋರಿಸ್ತೀನಿ ಇವಾಗ ನಿಮಗೆ ಓಪನ್ ಮಾಡಿ ಇದು ಯಾವ ರೀತಿ ಇದೆ ಅಂತೇಳಿ ನೋಡಿ ಇಲ್ಲಿ ನಿಮಗೆ ಒಂದು ಏರ್ ಎಲ್ಲ ಹೋಗ್ಲಿಕ್ಕೆ ಕೂಡ ಒಂದು ವೆಂಟಿಲೇಷನ್ ರೀತಿ ಅಂತ ಹೇಳ್ತಾರೆ ನೋಡಿ ಆ ರೀತಿ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಇದು ಪಾರ್ಟಿಷನ್ ಕೊಟ್ಟಿದ್ದಾರೆ ನಿಮಗೆ ಪಾರ್ಟ್ ಮಾಡಿ ಇಡಲಿಕ್ಕೆ ಬೇಕಿದೆ ಆದರೆ ಅಂದರೆ ಯಾವುದಾದ್ರೂ ಎರಡು ವಸ್ತು ನೀವು ಇಡುವುದಾದರೆ ಈ ಬುಟ್ಟಿ ರೀತಿ ಉಂಟು ನೋಡಿ ಅದರಲ್ಲಿ ಕೂಡ ನೀವು ಇಡ್ಬೋದು ಅಥವಾ ಈದು ಗ್ಲಾಸ್ ಉಂಟು ನೋಡಿ ಅದರಲ್ಲಿ ಕೂಡ ಡೈರೆಕ್ಟಾಗಿ ಇಡ್ಬೋದು ಈ ರೀತಿ ನೀವು ಹೇಗೆ ಬೇಕು ನೋಡಿ ಆ ರೀತಿ ಯೂಸ್ ಮಾಡ್ಬೋದು ನೋಡಿ ನಾನು ಯಾವ ರೀತಿ ಇಡ್ತಾ ಇದ್ದೀನಿ ನಿಮಗೆ ನೋಡುವಾಗ ಅದು ಗೊತ್ತಾಗುತ್ತೆ ಹಾಗೂ ಹಿಂದ್ಗಡೆ ಸ್ವಲ್ಪ ಮಿಲ್ಕ್ ಪೌಡರ್ ಉಂಟು ಗುಲಾಬ್ ಜಾಮೂನು ರಸಗುಲ್ಲ ವೈನ್ ಅಚಾರ್ ಸಣ್ಣ ಸಣ್ಣ ಸಾಸಸ್ ಕೆಚಪ್ ಆಮೇಲೆ ಎಲ್ಲ ಉಂಟು ನೋಡಿ ಇದು ನಂದು ಇದು ಓಟ್ಸ್ ಆಮೇಲೆ ಇದು ನಂದು ಹಾಲಿನ ಡಬ್ಬ ಹಾಲು ಹೆಚ್ಚಾಗಿ ಇದರಲ್ಲಿ ತಂದು ಹಾಕೋದು ನಾವು ಇದು ನಂದು ಬ್ರೆಡ್ ಡಬ್ಬ ಬ್ರೆಡ್ ಇದೆಲ್ಲ ಆನ್ಲೈನಿಂದಲೇ ತೊಗೊಂಡು ಬಂದಿದ್ದು ನಾನು ಕೆಳಗಡೆ ಅದು ಮ್ಯೂಸ್ಲಿ ಅಂತ ಉಂಟು ಆದರೆ ಅದರಲ್ಲಿ ಮಕ್ಕಳದು ಚೋಕೋಸ್ ಇಟ್ಟಿದ್ದೀನಿ ನಾನು ಆಮೇಲೆ ಇದೊಂದು ಎಕ್ಸ್ಟ್ರಾ ಇದು ಕೂಡ ಹಾಗೆ ನಾನು ಎಕ್ಸ್ಟ್ರಾ ಒಂದು ಸಿಕ್ಕಿಸಿ ಹಾಕಿದ್ದೀನಿ ಇಲ್ಲಿ ನೋಡ್ಬೋದು ನೀವು ನಾನು ಹೇಳಿದೆ ಅವತ್ತು ನಮ್ಮದು ಮನೆ ಇದಾಗುವಾಗ ಒಂದು ಗ್ಲಾಸ್ ಹೊಡೆದಿತ್ತು ಫ್ರಿಜ್ಜಿದ್ದು ಅದು ಇಲ್ಲಿ ಬರುತ್ತೆ ಇದರ ಮೇಲೆ ಹಾಗಾಗಿ ಅಲ್ಲಿ ಪ್ಲೇಸ್ ಖಾಲಿ ಇದೆ ಹಾಗಾಗಿ ನಾನು ಇದನ್ನಿಟ್ಟಿದ್ದೀನಿ ಇವಾಗ ಜಸ್ಟ್ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಉಂಟು ಹಾಗೂ ಇದರಲ್ಲಿ ಖರ್ಜೂರ ಉಂಟು ಇದು ಫ್ರೂಟ್ಸ್ ನಂದು ಬಕೆಟ್ ಇಲ್ಲೆಲ್ಲ ಫ್ರೂಟ್ಸ್ ಇದೆ ನೋಡಿ ಇದೊಂದು ಬ್ಯಾಗ್ ಇದೊಂದು ಬ್ಯಾಗ್ ತುಂಬ ಚೆನ್ನಾಗಿದೆ ನೀವು ರೀಯೂಸ್ ಕೂಡ ಮಾಡ್ಬೋದು ಜಿಪ್ ಕೂಡ ಇದೆ ಇದಕ್ಕೆ ಹಾಗೂ ಒಳ್ಳೆ ಒಳ್ಳೆ ಸೈಜಲ್ಲಿ ಕೂಡ ಸಿಗುತ್ತೆ ತೊಳೆದು ಕ್ಲೀನ್ ಮಾಡಿಟ್ರೆ ತುಂಬ ಉಪಯೋಗಕ್ಕೆ ಬರುತ್ತೆ ಪ್ಲಾಸ್ಟಿಕಲ್ಲೆಲ್ಲ ನಾವು ಕಟ್ಟಿ ಇಟ್ಟರೆ ಈ ರೀತಿ ಇಡಬೇಕಾಗುತ್ತೆ ಕಟ್ಟಿ ಜಾಗ ತುಂಬ ಹೋಗುತ್ತೆ ಇಂಥದ್ದೆಲ್ಲ ಇದೆ ಆದರೆ ಬ್ಯಾಗ್ ನೀವು ಹೀಗೆ ಮಾಡಿ ಇಡ್ಬೋದು ಫ್ರಿಜ್ಜಲ್ಲೆಲ್ಲ ಅದಕ್ಕೆ ಹೀಗೆ ಒಂದರ ಮೇಲೆ ಒಂದಿಟ್ಟರೆ ಸಣ್ಣ ಫ್ರಿಜ್ ಆದರೂ ನಿಮ್ಮ ಮನೇಲಿ ಇರುವಂಥದ್ದು ನಿಮಗೆ ಜಾಗ ತುಂಬ ಸಿಗುತ್ತೆ ಹಾಗಾಗಿ ಇಂಥದ್ದೆಲ್ಲ ನಿಮಗೆ ತುಂಬ ಲಾಂಗ್ ಟೈಮ್ ತನಕ ಕೂಡ ಬರುತ್ತೆ ಬೇಗನೆ ಹಾಳು ಆಗುವಂಥದ್ದೇನಲ್ಲ ಇದನ್ನು ಕೂಡ ನಾನು ಆನ್ಲೈನಲ್ಲೇ ತೊಗೊಂಡು ಬಂದಿದ್ದೆ ಇದ್ರ ರೇಟೆಲ್ಲ ಕೆಳಗಡೆ ನಾನು ಹಾಕಿದ್ದೀನಿ ನೀವು ಅಲ್ಲಿಂದ ಎಷ್ಟು ಪೀಸ್ ಏನೋ ಸಿಗುತ್ತೆ ಇದರಲ್ಲಿ ತುಂಬ ನನಗೆ ನೆನಪಿಲ್ಲ ಇವಾಗ ಹಾಗೆ ನೋಡಿ ಇದು ಆ್ಯಪಲ್ ಮುಸುಂಬಿ ಪೇರಳೆಯನ್ನೆಲ್ಲ ನಾನು ಹಾಗೇನೆ ಬಿಟ್ಟಿದ್ದೀನಿ ಆಮೇಲೆ ಈ ಡಬ್ಬದಲ್ಲಿ ಬೆಲ್ಲ ಎಲ್ಲ ನಾನು ಹೆಚ್ಚಾಗಿ ಇಲ್ಲೇ ಇಡ್ತೀನಿ ಕೆಳಗಿನ ಡಬ್ಬದಲ್ಲಿ ನಾನು ಬಟರ್ ಎಲ್ಲ ಇಟ್ಟಿದ್ದೀನಿ ಬಟರ್ ಬ್ರೆಡ್ಗೆ ಅಂತ ಎಲ್ಲ ಯೂಸ್ ಆಗುತ್ತೆ ಚೀಸ್ ಬಟರ್ ಅಂಥದ್ದೆಲ್ಲ ಕೆಳಗಡೆನ ಡಬ್ಬದಲ್ಲಿ ಉಂಟು ಇದು ನಂದು ವೆಜಿಟೇಬಲ್ ನೋಡಿ ಎಷ್ಟು ವೆಜಿಟೇಬಲ್ ಇದೆ ನೋಡ್ಬೋದು ನೀವು ಟೊಮೆಟೊ ಇದೆ ಇದೆಂತ ಇದು ವೆಜಿಟೇಬಲ್ ಅಲ್ಲ ಇದು ಫ್ರೂಟ್ ಅವಕಾಡೋ ಜ್ಯೂಸ್ ಮಾಡಲಿಕ್ಕೆ ಹಾಗೂ ಇದು ಬೀನ್ಸ್ ಕ್ಯಾಪ್ಸಿಕಮ್ ಎಲ್ಲ ಮಿಕ್ಸ್ ಉಂಟು ಇದರಲ್ಲಿ ಆಮೇಲೆ ಇದು ಕುಕುಂಬರ್ ಈ ರೀತಿ ಇಟ್ಟರೆ ಜಾಗ ತುಂಬ ಉಳಿಯುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇಂಥ ಪೌಚಸ್ ಜಿಪ್ ಲಾಕ್ ಇದು ಪೌಚಸ್ ಇದು ನೋಡ್ಬೋದು ನೀವು ದೊಡ್ಡದಿಂದ ಸಣ್ಣದ ತನಕ ನಿಮಗೆ ಸಿಗುತ್ತೆ ಇದರಲ್ಲಿ ನೀವು ಎಲ್ಲ ಎಕ್ಸ್ಟ್ರಾ ಪೌಡರ್ ಏನಾದರೂ ಇದೆ ಆದರೆ ಈ ರೀತಿ ಇಡ್ಬೋದು ಜಾಗ ತುಂಬ ಉಳಿಯುತ್ತೆ ಹಾಗೂ ನೋಡಲಿಕ್ಕೆ ಒಂಥರ ಲುಕ್ ಇರುತ್ತೆ ಬಾಟಲ್ ರೀತಿ ಕಾಣುತ್ತಲ್ವಾ ನನಗಿದು ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ನೋಡಿ ಯಾವುದು ಮೈದಾ ಪೌಡರ್ ಎಲ್ಲ ಇದೆ ಆದರೆ ಎಕ್ಸ್ಟ್ರಾ ಏನಾದರೂ ಉಳಿದಿದೆ ಆದರೆ ಅದನ್ನು ನಾನು ನೋಡಿ ಚಿಲ್ಲಿ ಪೌಡರ್ ಎಕ್ಸ್ಟ್ರಾ ಉಳಿದಿದ್ದೆಲ್ಲ ನಾನು ಈ ರೀತಿ ಹಾಕಿಬಿಡ್ತೀನಿ ಓಕೆ ನೋಡಿ ಚಿಲ್ಲಿ ಪೌಡರ್ ಇದು ಎಕ್ಸ್ಟ್ರಾ ಏನಾದರೂ ಉಳಿದಿದೆ ಆದರೆ ಇಂಥದ್ರಲ್ಲಿ ಹಾಕಿಟ್ಟರೆ ಇಲ್ಲಿ ಸ್ಪೇಸ್ ಉಂಟು ನೋಡಿ ತುಂಬ ಉಳಿಯುತ್ತೆ ನಿಮಗೆ ಓಕೆ ನೋಡಿ ಈ ರೀತಿ ಚೆರೀಸ್ ಎಲ್ಲ ಉಂಟು ನೋಡಿ
ಟೂಟಿ ಫ್ರೂಟಿ ಅಂತ ಹೇಳ್ತೀವಿ ನೋಡಿ, ಅದನ್ನು ಕೂಡ ನೋಡಿ ಈ ರೀತಿ ಇಟ್ಟಿದ್ದೀನಿ ನಾನು ನೋಡಿ. ಈ ರೀತಿ ಚಂದ ಕಾಣುತ್ತೆ ನೋಡಲಿಕ್ಕೆ. ಆಮೇಲೆ ಇಲ್ಲಿ ಚಾಕ್ಲೇಟ್ಸ್, ಸಾಸ್, ಪೀನಟ್ ಬಟರ್ ಇದೆಲ್ಲ ಇಟ್ಟಿದ್ದೀನಿ. ಓಕೆ ನೋಡಿದ್ರಲ್ಲ, ಏನು ದೊಡ್ಡ ವಿಶೇಷ ಏನಿಲ್ಲ. ನಿಮ್ಗೆ ಇದರಿಂದ ಹೆಲ್ಪ್ ಆಯ್ತಾ ಇಲ್ವಾ ನನಗೆ ಗೊತ್ತಿಲ್ಲ, ಆದರೆ ಸುಮಾರು ಜನ ಶೇರ್ ಮಾಡಲಿಕ್ಕೆ ಹೇಳ್ತಾ ಇದ್ರು, ಹಾಗಾಗಿ ನಾನು ಶೇರ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಯಾವುದು ವಸ್ತು ಇಷ್ಟ ಆಯಿತು ಅದನ್ನು ನೀವು ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೂ ಹೇಗೆ ಇವಾಗ ಕ್ಯಾಶ್ಕರ್ಗೆ ಹೋಗೋದು, ಯಾವ ರೀತಿ ನಾವು ಕ್ಯಾಶ್ ಬ್ಯಾಕ್ ಪಡೆಯೋದು ಅಂತ ಹೇಳಿ ಒಮ್ಮೆ ಡೀಟೇಲ್ ಆಗಿ ತೋರಿಸ್ತೀನಿ, ನೋಡ್ಕೊಂಡು ಬರೋಣ. ಓಕೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಎಲ್ಲ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಕ್ಯಾಶ್ಕರ್ವನ್ನು ಡೌನ್ಲೋಡ್ ಮಾಡಿ. ಜಾಯಿನ್ ಆದ ತಕ್ಷಣ ನಿಮಗೆ 25 ರುಪೀಸ್ ಇನ್ಸ್ಟೆಂಟ್ ಬೋನಸ್ ಆಗಿ ಸಿಗುತ್ತೆ. ಇವಾಗ ಇಲ್ಲಿ ನೋಡ್ಬೋದು ಕ್ಯಾಶ್ಕರ್ ಓಪನ್ ಆಗಿದೆ, ಹಾಗೂ 25 ರೂಪಾಯಿ ನಿಮಗೆ ಇನ್ಸ್ಟೆಂಟ್ ಆಗಿ ಸಿಕ್ತು. ಇಲ್ಲಿ ನೀವು ನಿಮಗೆ ಬೇಕಾದ ಎಲ್ಲ ಬ್ರ್ಯಾಂಡ್ ಇದೆ, ನಿಮಗೆ ಇಷ್ಟವಾದ ಬ್ರ್ಯಾಂಡನ್ನು ಕ್ಲಿಕ್ ಮಾಡಿ ಈ ಒಂದು ಆರೆಂಜ್ ಬಟನ್ನು ಒತ್ತಿ, ಹಾಗೂ ನಾರ್ಮಲ್ ಆಗಿ ಯಾವ ರೀತಿ ಶಾಪಿಂಗ್ ಮಾಡ್ತೀರಿ ನೋಡಿ ಅದೇ ರೀತಿ ಮಾಡಿ. ನಾನು ನಿಮಗೆ ತೋರಿಸುವ ಪ್ರಾಡಕ್ಟ್ದು ಯಾವುದಾದ್ರೂ ಲಿಂಕ್ ಬೇಕಿದೆ ಆದರೆ ಡಿಸ್ಕ್ರಿಪ್ಷನಲ್ಲಿದೆ, ಡೈರೆಕ್ಟಾಗಿ ಅದನ್ನು ಕ್ಲಿಕ್ ಮಾಡಿ ಹಾಗೂ ಆರೆಂಜ್ ಬಟನನ್ನು ಒತ್ತಿ, ನಿಮಗೆ ಕ್ಯಾಶ್ ಬ್ಯಾಕ್ ಆಗಿಯೇ ಅದು ಬರುತ್ತೆ. ನಿಮಗೆ ಬೇಕಾದ ಸೈಜ್ ಎಲ್ಲ ಸೆಲೆಕ್ಟ್ ಮಾಡಿ ಆ್ಯಡ್ ಟು ಕಾರ್ಟ್ಗೆ ಹಾಕಿ ಶಾಪಿಂಗ್ ಮಾಡಿದರೆ ಆಯಿತು. ನಿಮಗೆ ಎಷ್ಟು ಕ್ಯಾಶ್ ಬ್ಯಾಕ್ ಬಂದಿದೆ ಅಂತ ಹೇಳಿ ಮೈ ಅರ್ನಿಂಗ್ಸಲ್ಲಿ ನೀವು ಚೆಕ್ ಮಾಡ್ಬೋದು. ಒಮ್ಮೆಲೆ ನಿಮಗೆ ರಿಟರ್ನ್ ಎಲ್ಲ ಕೊಡಲಿಕ್ಕೆ ಇಲ್ಲದಿದ್ದರೆ 250 ರುಪೀಸ್ ಆಗಿದ್ದೆ ನಿಮ್ಮ ಅಕೌಂಟಿಗೆ ಅದು ಬರುತ್ತೆ. ಓಕೆ ನೋಡಿದ್ರಲ್ಲ ಯಾವ ರೀತಿ ಹೋಗೋದಂತ ಹೇಳಿ, ತುಂಬ ಸಿಂಪಲ್ ಉಂಟು. ಈ ರೀತಿ ನೀವು ಮಾಡಿದರೆ ಆಯಿತು. ನೆಕ್ಸ್ಟ್ ಏನಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ನನ್ನ ಲಿಂಕಿಂದ ನೀವು ಸೈನ್ಅಪ್ ಮಾಡಿದರೆ ನಿಮಗೆ 25 ರುಪೀಸ್ ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಓಕೆ ನನ್ನ ಕೂಪನ್ ಕೋಡನ್ನು ನೀವು ಯೂಸ್ ಮಾಡಿ, ನನ್ನ ಕೂಪನ್ ಕೋಡನ್ನು ನೀವು ಯೂಸ್ ಮಾಡಿದರೆ ನಿಮಗೆ 25 ರುಪೀಸ್ ಕ್ಯಾಶ್ ಬ್ಯಾಕ್ ಎಕ್ಸ್ಟ್ರಾ ಸಿಗುತ್ತೆ. ಹಾಗೂ ನೆಕ್ಸ್ಟ್ ಇನ್ನೊಂದು ಏನಂದರೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕನ್ನು ನಾನು ಹಾಕಿದ್ದೀನಿ, ನೀವು ಅಲ್ಲಿಂದ ಈಸಿಯಾಗಿ ನಿಮಗೆ ಇಷ್ಟವಾದ ಪ್ರಾಡಕ್ಟನ್ನು ತೊಗೊಂಡು ಬರಬಹುದು. ಓಕೆ ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಯ್ತಂತಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.